ಇವತ್ತಿನ ಈ ವಿಡಿಯೋದಲ್ಲಿ ಇತ್ತೀಚೆಗಷ್ಟೇ ಬಂದ ಲೇಟೆಸ್ಟ್ ಅಪ್ಡೇಟ್ಸ್ನ ಬಗ್ಗೆ ಮತ್ತು ಪ್ರಸ್ತುತ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ರೂಲ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ವಿಡಿಯೋ ಕೆಳಗೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೀರಾ ಇಲ್ವಾ, ಈಗ ಮಾಡಬೇಕು ಅಂದುಕೊಂಡಿದ್ದೀರಾ? ಹಾಗಾದರೆ 1ನೇ ತಾರೀಕಿನಿಂದ ಡ್ರೈವಿಂಗ್ ಲೈಸೆನ್ಸ್ನ ಮೇಲೆ ಹೊಸ ನಿಯಮಗಳನ್ನು ಜಾರಿಗೆ ತರಲಿದೆ ಕೇಂದ್ರ ಸರ್ಕಾರ. ಒಟ್ಟು 4 ಹೊಸ ರೂಲ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ 4 ನಿಯಮಗಳು ಕೂಡ ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಜಾರಿಗೆ ತರಲಿದ್ದಾರೆ. ಹೌದು, ಪಿಎಂ ಮೋದಿ ಸರ್ಕಾರದಿಂದ ಈ ನಿಯಮಗಳನ್ನು ಜಾರಿಗೆ ತರಬೇಕೆಂದಿದ್ದಾರೆ. ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ವಿಷಯ, ನೀವು ಬೈಕ್, ಕಾರ್ ಅಥವಾ ಯಾವುದೇ ವಾಹನವನ್ನು ಓಡಿಸುತ್ತಿದ್ದರೆ ನಿಮಗೆ ಈ ವಿಷಯ ತಿಳಿದೇ ಇರುತ್ತದೆ, ಭಾರತೀಯ ರೂಲ್ಸ್ ಪ್ರಕಾರ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ಎಂದು. ಆದರೆ ನಾವು ಇದುವರೆಗೂ ಉಪಯೋಗಿಸಿರುವ ಡ್ರೈವಿಂಗ್ ಲೈಸೆನ್ಸ್ ಬೇರೆ ಫಾರ್ಮೆಟ್ನಲ್ಲಿ ಇತ್ತು. ಈಗ ಪ್ರಸ್ತುತ ಡ್ರೈವಿಂಗ್ ಲೈಸೆನ್ಸ್ ಮೇಲೆ ಬಹಳ ಬದಲಾವಣೆ ಆಗಿದೆ. 1ನೇ ತಾರೀಕಿನಿಂದ ಇನ್ನೂ ಬಹಳ ಬದಲಾವಣೆಗಳಾಗಲಿವೆ. ಈ ಬದಲಾವಣೆಗಳು ಅಡ್ರೆಸ್ ಪ್ರೂಫ್ನ ಹಾಗೆ ಕೆಲಸ ಮಾಡಲಿವೆ. 1ನೇ ತಾರೀಕಿನಿಂದ ಈ ನಿಯಮಗಳನ್ನು ಜಾರಿಗೆ ತರಲಿದ್ದಾರೆ. ಈ ಹೊಸ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಆರ್ಗನ್ ಡೊನೇಷನ್ ಡೀಟೇಲ್ಸ್, ಅಂದರೆ ನೀವು ಈಗಾಗಲೇ ಆರ್ಗನ್ ಡೊನೇಟ್ ಮಾಡಿದ್ದೀರಾ ಅದರ ಡೀಟೇಲ್ಸ್, ಬ್ಲಡ್ ಗ್ರೂಪ್ ಡೀಟೇಲ್ಸ್, ಇದೆಲ್ಲ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಸೇರಿಸಬೇಕೆಂದಿದ್ದಾರೆ. ಅಷ್ಟೇ ಅಲ್ಲ, ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಒಂದು QR ಕೋಡ್ ಇರುತ್ತದೆ, ಅದರಲ್ಲಿ ನಿಮ್ಮ ಪೂರ್ತಿ ವಿವರಗಳಿರುತ್ತವೆ. ಇದರಿಂದ ಟ್ರಾಫಿಕ್ ಪೊಲೀಸ್ ಸಿಂಪಲ್ ಆಗಿ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ವಿವರಗಳೆಲ್ಲ ಅವರಿಗೆ ತಿಳಿದು ಹೋಗುತ್ತದೆ. ಮತ್ತು ನಿಮ್ಮ ಬಳಿ ಈಗಾಗಲೇ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಅದನ್ನು ಬದಲಾಯಿಸುವ ಅಗತ್ಯವಿಲ್ಲ, ಆದರೆ ಎಕ್ಸ್ಪೈರ್ ಆದ ತಕ್ಷಣ ಹೊಸ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿಕೊಳ್ಳಿ. RTO ಆಫೀಸ್ನಲ್ಲಿ ನಿಮಗೆ ಹೊಸ ಫಾರ್ಮೆಟ್ನ ಡ್ರೈವಿಂಗ್ ಲೈಸೆನ್ಸನ್ನು ಪ್ರೊವೈಡ್ ಮಾಡುತ್ತಾರೆ. ಮತ್ತು ನಿಮಗೇನಾದರೂ ರಸ್ತೆಯಲ್ಲಿ ಅಪಘಾತವಾದರೆ ಈ ಡ್ರೈವಿಂಗ್ ಲೈಸೆನ್ಸ್ನ ಮೂಲಕ ಸರ್ಕಾರ ನಿಮಗೆ ಸಹಾಯ ಮಾಡುತ್ತದೆ. ಹಾಗಾದರೆ ಇನ್ನೂ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದವರು ಈಗಲೇ ಅಪ್ಲೈ ಮಾಡಿ. ಹಾಗೂ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.